ಸಚಿವರಾದ ಮೇಲೆ ಗ್ರಾಮ ಪಂಚಾಯತಿಯಿಂದ ಪ್ರಾರಂಭ ಆಗ್ಬಿಟ್ಟಿದೆ ಅಭಿಯಾನ. ಗ್ರಾಮ ಪಂಚಾಯತಿಯಿಂದ ಕೊನೆಯಲ್ಲಿ ಹೋಗ್ಬಿಟ್ಟು ಕೆಲವ್ರಿಗೆ ಆಸೆ ಇದ್ದೇ ಇರ್ತದೆ. ಮುಂಚೆ ಟೈಮ್ ಇದೆ, ತಕ್ಷಣ ಅಲ್ಲ, ಟೈಮಿದೆ ಮುಂಚೆ ಖಂಡಿತವಾಗಿ ಯಾರಾದ್ರೂ ಆಗ್ಬೋದು, ಬಿಡ್ಬೋದು, ಮುಂದಿನ ವಿಚಾರ. ಒಂದ್ಸಾರಿ ಪ್ರಮೋಷನ್ ಹಂಗೆ ಪೊಲೀಸಿಂದ ಹಿಡಿದಿವರಿಗೆ ಆಗ್ತಾರೆ, ಆಸೆ ಇರ್ತದೆ. ನಮ್ಮಲ್ಲಿ ಕೂಡ ಬಯಸ್ತಾರೆ ಸಫಲದಿಂದ ಪ್ರಯತ್ನ ಅಷ್ಟೇ ಆಗಬೇಕಂತ ನಮ್ಮ ವಿಚಾರ ಆಸೆ. ಸರ್ಕಾರ ಸಖ್ಯ ಸಿಗ್ತಾರೆ, ಅವ್ರು ಪ್ರಯತ್ನ ಮಾಡ್ತಾರೆ, ನಾವು ಕೂಡ ಪ್ರಯತ್ನ ಮಾಡ್ತೀವಿ. ಅವ್ರು ಕೂಡ ಸಫಲ ಆಗಿಲ್ಲ, ಅವ್ರು ನಮ್ಮ ಸಫಲ ಆಸೆ ನಿರಂತರವಾಗಿ ನಡೀತಾರೆ. ಮುಂಚೆ ನಡೀತಾ ಇದ್ದಾರೆ, 7 ತಿಂಗಳು 6 ತಿಂಗಳಿಂದ ಕೂಡ ನಿರಂತರ ನಡೀತಾ ಇದೆ, ಯಾವ ಸಕ್ಸಸ್ ಆಗುತ್ತಾ. ಖಂಡಿತವಾಗಿ ಇದ್ದೇ ಸಮಸ್ಯೆ ನಿಭಾಯಿಸುವಂತ ಶಕ್ತಿ ಎರಡು ಪಕ್ಷಕ್ಕಿದೆ, ಸಮರ್ಥವಾಗಿ ನಿಭಾಯಿಸ್ತಾರೆ. ಕುಮಾರಸ್ವಾಮಿ ಅವರು ನಿರಂತರವಾಗಿ ಥ್ರೆಟ್ ಇದ್ದೇ ಇದೆ, ನಡೆದ ಥ್ರೆಟ್ ಇದ್ದೇ ಇದೆ ನಮ್ಮ ಪಕ್ಷಕ್ಕೆ, ಸರ್ಕಾರಕ್ಕೆ. ನಿಭಾಯಿಸುವಂತ ಶಕ್ತಿ ನಮ್ಮ ಪಕ್ಷಕ್ಕಿದೆ. ಈಗಾಗಲೇ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ, ಮಾಡಿದ್ಮೇಲೆ ನೋಡೋ ನಾವು ಯಾವ ಹಂತಕ್ಕೆ ಯಾವ ರೀತಿ ಅವ್ರಂತ ವಿಚಾರ. ರಾಜೀನಾಮೆ ಮಾಡ್ತಿರೋದು ಅದು ಗೊತ್ತಿಲ್ಲ, ಅವರು ಏನ್ ನಡ್ತಾರೆ ಮೇಲ್ಪಟ್ಟೆ ಕಡೆ ಗೊತ್ತಿಲ್ಲ. ಪ್ರಯತ್ನ ಹೇಳ್ತಾ ಪೊಲೀಸರು ಈಗಾಗಲೇ ಬಹಳಷ್ಟು ಕಡೆ ತನಿಖೆ ಮಾಡ್ತಿದ್ದಾರೆ, ಬಹಳಷ್ಟು ಕಡೆ ಹೋಗಿ ಬಂದಿದ್ದಾರೆ. ಆನಂದ್ ಸಿಂಗ್ ಪ್ರಕರಣ ಆದ ನಂತರ ಬಿರುಕು ಜಾಸ್ತಿ ಆಯ್ತಾ ಅಂತ, ಯಾಕಂದ್ರೆ 20 ಜನ ಶಾಸಕರು ಸಂಪರ್ಕಕ್ಕೆ ಸಿಗ್ತಿಲ್ಲ ಅನ್ಕೊಂಡು ನಿಮ್ ನಾಯಕ ಹೇಳ್ತಾರೆ. ಇಲ್ಲ, ಇನ್ನು ಬಂದಿಲ್ಲ ಅವ್ರು ಭೂಕಂಪಕ್ಕೆ ಬೆಳವಕ್ಕೆ, ಇನ್ನು ಬಂದಿಲ್ಲ, ಬಂದ ಮೇಲೆ ಮಾಡ್ತಾ ಅಂತ ಹೇಳಿದ್ವಿ. ಬರ್ಬೇಕು ಅವ್ರಷ್ಟೇ. ಇಲ್ಲ, ಫೋನ್ ಸಂಪರ್ಕದಲ್ಲಿ ಇಲ್ಲ, ಎಲ್ಲ ಬಂದಾಗೆ ಮಾತಾಡ್ತೀವಿ. ಬಜೆಟ್ ಸೆಷನ್ ಸುಸೂತ್ರವಾಗಿ ಆಗುತ್ತೆ ಅಂತ ಬಜೆಟ್ ಸೆಷನ್ ಏನು ಮತ್ತೆ ಬಜೆಟ್ ಅನ್ನ ವಿಶೇಷವಾಗಿ ಮಾಡಿಸ್ತಾರೆ, ಮಾಡ್ತಾರೆ ಅದು ಜನರ ಪರವಾಗಿ ಇರ್ತದೆ ಅಂತ ಖಂಡಿತ ಮಾಡ್ತಾರೆ. ಅದಕ್ಕೊಂದು ಯಾವುದೇ ತೊಂದರೆ ಇಲ್ಲ. 8 ತಾರೀಕು ಸರ್ ಪ್ರಯಾರಿಟಿ ಹೆಂಗಿರುತ್ತೆ ಸರ್? ಯಾಕಂದ್ರೆ ನೆಕ್ಸ್ಟ್ ನಮ್ಮ ಸೆಂಟ್ರಲ್ ಬಜೆಟ್ ನಮ್ಮ ಕಣ್ಣು ಮುಂದಿದೆ. ಈಗ ನೆಕ್ಸ್ಟ್ ನೀವು MP ಎಲೆಕ್ಷನ್ಗೆ ಹೋಗ್ಬೇಕು, ಸಮ್ಮಿಶ್ರ ಸರ್ಕಾರ, ಕೆಲವೊಂದು ಜನ ಕಾಂಗ್ರೆಸ್ ಶಾಸಕರೇ ನಮಗೆ ಕೆಲವೊಂದು ಕಡೆ ನಮಗೆ ಸಪೋರ್ಟ್ ಮಾಡ್ತಿಲ್ಲ ಕುಮಾರಸ್ವಾಮಿ ಅಂದ್ಕೊಂಡು ನೇರವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೆಲವು ವ್ಯಕ್ತಿಗಳಾಗಿರ್ಬೋದು, ಇಲ್ಲ ಅಂತ ಹೇಳಿಕ್ಕಾಗಲ್ಲ, ಅವ್ರ ವೈಯಕ್ತಿಕ ಸಮಸ್ಯೆಗಳಿರ್ಬೋದು, ಮಾತುಕತೆ ಮೂಲಕ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಿ. ಸಮಸ್ಯೆ ಇಲ್ಲ ಅಂತ ಹೇಳಿಕ್ಕಾಗಲ್ಲ, ಎಲ್ಲರೂ ಹಿಂದೆ ಇರ್ತದೆ, ಅವ್ರ ಕಾನ್ಸ್ಟಿಟ್ಯೂಷನ್ ಸಮಸ್ಯೆ ಇರ್ಬೋದು. ಅರೆ, ಅದನ್ನೇ ಇಡೀ ರಾಜ್ಯಕ್ಕೆ ನಾವು ಓಡಿಸ್ಲಿಕ್ಕಾಗಲ್ಲ. ಮುಖ್ಯಮಂತ್ರಿಗಳ ಶಕ್ತಿ ಇದೆ, ಅಧಿಕಾರ ಇದೆ, ಪರಿಹಾರ ಮಾಡ್ತಾರೆ. ಕುಮಾರಸ್ವಾಮಿ ಸರ್ ತಾರತಮ್ಯ ಎಲ್ಲ ಮಾಡ್ತೀವಿ ಅನುದಾನ ವಿಚಾರದಲ್ಲಿ ಅಂತ ತಮ್ಮಲ್ಲಿ ಎಲ್ಲರಿಗೂ ಬರಬೇಕಾದ ಅನುದಾನ ಬಂದಿದೆ, PWD ಬಂದಿದೆ, ಸಣ್ಣ ನೀರಾವರಿ ಬಂದಿದೆ, ಯಾವುದಕ್ಕೆ ಹೆಚ್ಚು ಬರಬೇಕು ಬಂದಿದೆ, ಖಂಡಿತ ಕೊಟ್ಟಿದ್ದಾರೆ. ಸರ್ ಕುಮಾರಸ್ವಾಮಿ ಅವ್ರು, ನಾನು ಚೇರಿಗೆ ಅಂಟ್ಕೊಂಡು ಕೂತ್ಕೊಳ್ಳಲ್ಲ, ನಾನು ರಾಜೀನಾಮೆ ಬೇಕಾದ್ರೆ ಕೊಡ್ಲಿಕ್ಕೆ ಸಿದ್ಧನಿದ್ದೇನೆ ಅನ್ನೋಂಥ ಮಾತುಗಳು ಹೇಳ್ತಿರ್ಬೋದು. ಪದೇ ಪದೇ ಇದೇ ಮಾತನ್ನು ಬಳಸ್ಕೊಂತ ಹೋದ್ರೆ ಈಗ ಸಮ್ಮಿಶ್ರ ಸರ್ಕಾರ ಎಷ್ಟು ದಿನ ಸುಭದ್ರವಾಗಿರುತ್ತೆ ಅಂತ ಮಾತು ನಾ ಮುಂಚೆನೇ ಹೇಳಿದಿಲ್ಲ. ಹಾಗೆ 4 ವರ್ಷ 4 ತಿಂಗಳಿಗೆ ಸಮಸ್ಯೆ ಇದೆ, ಹಾಗೆ ಓಡಾಡ್ತಾ ತಳ್ಳಾಡ್ತಾ ಹೋಗ್ತಾರೆ, ಸೇಫ್ ಆಗಿ ಲ್ಯಾಂಡ್ ಆಗ್ತೀವಿ ಅನ್ಬೋದು. ಸದ್ಯಕ್ಕೆ 5 ವರ್ಷ ಪೂರೈಸುತ್ತೆ ಸರ್, ಅದೇ ರೀತಿ ಹಂಗೆ ಮೋಡ ಗಿಡದಲ್ಲಿ ಸ್ವಲ್ಪ ಗಿಡ ಸೃಷ್ಟಿ ಮಾಡಿರ್ತಾರೆ. ರಮೇಶ್ ಜಾರಕಿಹೊಳಿ ಕ್ಲಿಯರ್ ಸ್ಟ್ಯಾಂಡ್ ಏನಾಗ್ಬೋದು ರಮೇಶ್ ಜಾರಕಿಹೊಳಿ? ಅವ್ರ ಸ್ಟ್ಯಾಂಡ್ ಈಗಾಗಲೇ ಬಂದು ಕೊಟ್ಟಿದ್ದಾರೆ, ಅವರು ನಮ್ಮ ಪಕ್ಷದಲ್ಲಿ ಇರ್ತೀವಿ ಅಂತ ರೈಟಿಂಗ್ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಇಲ್ಲೇ ಇರ್ತಾರಂತ ನಾವು ಭಾವಿಸ್ಬೇಕಾಗುತ್ತೆ ಅಂತ ರೈಟಿಂಗ್ ಮೇಲೆ ಕೊಟ್ಟಿದ್ದಾರೆ.